ನಮಸ್ತೆ ವೀಕ್ಷಕರೇ. ಐಪಿಎಲ್ ನಲ್ಲಿ 49 ಮ್ಯಾಚ್ಗಳು ಮುಗಿದಿವೆ. ಈಗಾಗಲೇ ಬಹುತೇಕ ತಂಡಗಳು 10 ಪಂದ್ಯಗಳನ್ನು ಆಡಿದೆ. ಇದರಲ್ಲಿ ಅತ್ಯಧಿಕ ಮ್ಯಾಚ್ ಗೆಲ್ಲುವ ಮೂಲಕ ಗುಜರಾತ್ ಟೈಟನ್ಸ್ ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಸ್ಥಾನದಲ್ಲಿದೆ. ಇನ್ನು ಕಳೆದ ಪಂದ್ಯದಲ್ಲಿ CSK ವಿರುದ್ಧ ಗೆದ್ದಿರುವ RCB ಸಹ 2 ಸ್ಥಾನ ಮೇಲೇರಿದೆ. ಇನ್ನು ಪಾಯಿಂಟ್ ಟೇಬಲ್ ನ ಕೊನೆಯ ಸ್ಥಾನದಲ್ಲಿ ಒಂದೇ ಒಂದು ಪಂದ್ಯ ಗೆದ್ದಿರುವ ಮುಂಬೈ ಇಂಡಿಯನ್ಸ್ ತಂಡವಿದೆ. ಹಾಗಿದ್ರೆ ಹೊಸ ಪಾಯಿಂಟ್ ಟೇಬಲ್ ನಲ್ಲಿ ಯಾವ ತಂಡ ಯಾವ ಸ್ಥಾನದಲ್ಲಿದೆ ನೋಡೋಣ. No. 1 ಗುಜರಾತ್ ಟೈಟನ್ಸ್, No. 2 ಲಕ್ನೋ ಸೂಪರ್ ಜೈಂಟ್ಸ್, No. 3 ರಾಜಸ್ಥಾನ್ ರಾಯಲ್ಸ್, No. 4 RCB, No. 5 ಸನ್ರೈಸರ್ಸ್ ಹೈದರಾಬಾದ್, No. 6 ಪಂಜಾಬ್ ಕಿಂಗ್ಸ್, No. 7 ಡೆಲ್ಲಿ ಕ್ಯಾಪಿಟಲ್ಸ್, No. 8 ಕೋಲ್ಕತ್ತಾ ನೈಟ್ ರೈಡರ್ಸ್, No. 9 ಚೆನ್ನೈ ಸೂಪರ್ ಕಿಂಗ್ಸ್, No. 10 ಮುಂಬೈ ಇಂಡಿಯನ್ಸ್. ನಿಮ್ಮ ಪ್ರಕಾರ ಈ ಸಲ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದೆಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ IPL ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.